ಬಲ ಇಲ್ಲ, ಈ ಜಾಗದಾಗ ಬಲ ಐತಿ. ಕತ್ತಿಗೆ ಕೋಲಿಲ್ಲ, ಕೋಳಿಗೆ ಹಲ್ಲಿಲ್ಲ, ಸತ್ತ ಹೆಣಕ್ಕ ಜೀವವಿಲ್ಲ, ಸತ್ತಿನಲ್ಲಿ ಸುಡಗಾಡದಾಗ ಹೋಗಿತ್ತಾರ ಬರ್ರ ಮುಷ್ಯ. ನಿಮ್ ಆಣಿ ಮಾಡಿ ಹೇಳ್ತೀನಿರಪ್ಪ, ನಾ ಅಂತ ಸ್ವಾಮಿ ಅಲ್ಲ, ಸಾಧಾರಣ ಮನುಷ್ಯ. ಇವನು ಸಾಲಗಾರ ಕಾಟ್ ಹೆಚ್ಚಾಗಿ ಬಾರ್ನ್ಯಾಗ ಸಿವೆ ಅನ್ನೋರು, ಪಾಣ್ಸ್ಯಾಪ್ನ್ಯಾಗ ಸಿವೆ ಅನ್ನೋರು, ಕಡಿಗೆ ಬಸ್ ಸ್ಟ್ಯಾಂಡ್ ಶೌಚಾಲಯ ಬಂದು ಕುಂತ ಬಿಡೋರು. ಈ ಸಾಲಗಾರ ಕಾಟನ ಬೇಡಂತ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊಳಿಗೆ ಹಾರಕ್ ಹೋಗಿದ್ನಿ ರೀ. ಅಷ್ಟೊತ್ತಿಗೆ ಯಾವುದೋ ಪುಣ್ಯಾತ್ಮ ಒಬ್ಬ ಸಾಧು ಎರಿಬಿ ಬಿಚ್ಚಿಟ್ಟು ಶಿವ ಶಿವ ಅಂತ ಹೊಳೆಗೆ ಗುಳೆ ಅವ್ರ ಅರಿವಿ ನಾನು ಹಾಕೊಂಡು ಹರ ಹರ ಬಂದು ಬಿಟ್ಟೆ. ನನಗೆ ಸಾಲ ಕೊಟ್ಟ ಸಾಲಗಾರರಿಗೆ ನಮ್ಮ ಕಾಲವಿದ್ದ 500 ರೂಪಾಯಿ ದಕ್ಷಿಣೆ ಕೊಟ್ಟು ಮುಂದೆ ಹೋಗ್ಯದ. ಇಂಥ ಸುಖ ಯಾವ ಸಿಗತ್ತೆ? ಮನುಷ್ಯ ಹುಟ್ಟು ಮಾಡಿದ್ರಪ್ಪ ದೇವ್ರೇ, ಮುಂದಿನ ಜನ್ಮಕ್ಕೆ ನಾ ಮನುಷ್ಯ ಹುಟ್ಟು ಮಾಡಿದ್ರಪ್ಪ, ನಾಯೇ ಹುಟ್ಟಿಸ್ಬಿಡಮ್ ನಾವು. ಇಲ್ಲಿ ಯಾವುದೋ ನೊಂದ ಮಹಿಳೆ ಬರ್ತಿದ್ದಾಳಲ್ಲ, ಜೀವನವೇ ಜಿಗುಪ್ಸಿ ಆಗಿರುವಂತೆ ಕಾಣುತ್ತಿದೆ. ಇದು ನಮ್ಮದ ಫಿಗರ್ ಇದು. ನನ್ನ ಹುಡುಗಿ ನಂಗೆ ಸಿಕ್ಕಲಪ್ಪ, ಏನ್ರ ಮಾಡಿ ಕೆಲ ತಗೊಂಡು ಊರು ಬಿಡ್ಬೇಕ ನಾ, ಇಲ್ಲಾಂದ್ರೆ ಮತ್ತೆ ಚಾಲಕರು ಓಡಾಡಿ ಸುರಿತಾರ. ನಾನು ಬರೀ ಗುಡುಗುಡು ಅಂತ ಐತಿ, ಗುಡ ಮೇಲೆ ಆಗದೈತಿ. ಆ ಜಾಗದಾಗ ಬಲ ಇಲ್ಲ, ಈ ಜಾಗದಾಗ ಬಲ ಐತಿ. ಕತ್ತಿಗೆ ಕೋಡಿಲ್ಲ, ಕೋಳಿಗೆ ಹಲ್ಲಿಲ್ಲ, ಸತ್ತ ಹೆಣಕ್ಕ ಜೀವವಿಲ್ಲ, ಸತ್ತ ಮೇಲೆ ಸುಡಗಾಡಕ ಒಯ್ದು ಹುಡುಗಿತಾರ ಬರ್ರ ಮುಷ್ಯ. ಹೇಳ್ತೀರೇನ್ರಿ? ಕಮಲೇ ಕಮಲೋತ್ಪತ್ತಿ, ಮುಖ ಕಮಲದಲ್ಲಿ ಕಣ್ಣುಗಳೆಂಬ ಎರಡು ಕೆಂಪಾದ ಕಣ್ಗಳು. ಕೊಂಡೆ ಎಲ್ಲಿದೆ ಚಿಂಡೆ? ಮಹಿಳೆ, ಈ ನಿನ್ನ ಪರ್ಸನಾಲಿಟಿಗೆ ಕಾರಣವೇನು? ಪೆಡಿಗ್ರಿ ತಿನ್ನುವೆಯ ರೀ? ಭವಿಷ್ಯ ಹೇಳ್ತೀರೇನಂತ ಕೇಳಿದೆ ನಾನು ನಿಮಗೆ. ಭವಿಷ್ಯವನ್ನ ಭವಿಷ್ಯವಾಗಿ ಹೇಳುವವರು, ಹಿಂದಾಗ ಹೇಳ್ತೀವಿ, ಮುಂದಾಗ ಹೇಳ್ತೀವಿ, ನಡಬರಕ್ಕಿಂತ ಇದೇನ್ರಿ ನಡಬರಕ್ಕಿಂತ? ಹಿಂದಾಗ ಹೇಳೋದನ್, ಮುಂದಾಗ ಹೇಳೋದನ್, ನಡಬರಕ್ಕಿಂತ ಆಗದೆ ಹೇಳ್ತಾನೆ. ಕರಿ ಇಲ್ಲ, ಹಿಂದಿಂದು ಬೇಡ, ನಡಬರಕ್ಕಿಂತ ಬೇಡ, ಮುಂದಾಗದಷ್ಟೇ. ಹೇಳ್ತೀನಿ ಬಾಲೆ, ಹೇಳ್ತೀನಿ. ನಿಮ್ಮ ತಂಗಿ ಮೈ ನೆರ್ತು 3 ತಿಂಗಳ ಆಕೆಗೆ ವರ ಹುಡುಕಲಾರ್ದ ನೀವು ಬರೀ ನನಗೆ ಗಂಡು ಬೇಕು, ನನಗೆ ಗಂಡು ಬೇಕು, ಗಂಡು ಬೇಕಂತ ಸಿಗಕ್ಕೆ ತಿಪ್ಪೆ ಹುಟ್ಟೆ. ಬಾಲೆ ತೌ ಮುಖಾಂ ಭೋಜೆ ಗಣಪತಿ ಕರ್ಮಭಂಗ ಮಾಲಾ ಶ್ರೀಮಾನ ಭಂಗ, ಸುಮ್ಮ ನಿಂತು ನೋಡೆ ಶ್ರೀಲಿಂಗ. ಬಾಲೆ ನೀನು ನಕ್ಕರೆ 34 ಹಲ್ಲುಗಳಲ್ಲಿ ಎರಡು ಮಾತ್ರ ಮುಚ್ಚು. ಮೂರನೇದು ನಾನ್ ಬಿಸಿ, ಎರಡನೇದು ಚಾಲ್ತಿ. ಬಾಲೆ ನಿನಗೆ ಇನ್ಕಮ್ ಎಷ್ಟು, ಔಟ್ ಗೋಯಿಂಗ್ ಎಷ್ಟು? ನೀವು ಬರೀ ಭವಿಷ್ಯ ಕೇಳಿದೆ. ಮತ್ತೆ ಭವಿಷ್ಯ ಅಂದ್ರೆ ಊರದ್ದೆಲ್ಲ ಹೇಳದಕ್ಕ ಭವಿಷ್ಯ ಅಂತಾರ. ಭವಿಷ್ಯ ಅಂತಾರೆ, ಎಲ್ಲರೂ ಕೈ ನೋಡಿ ಹೇಳ್ತಾರ, ಕಾಲು ನೋಡಿ ಹೇಳ್ತಾರ, ನಾ ಬರೀ ನಿನ್ನ ಮೂಗು ನೋಡಿ ಹೇಳ್ಬಿಡ್ತೀನಿ. ಇಷ್ಟ ಉಂಟು, ಇಷ್ಟ ಇಷ್ಟ ಐತೆ ಅಂತ ಹೇಳಿ. ಬಾಲೆ ಸ್ವಲ್ಪ ನಗು. ಬಾಲೆ ಸಾಧು ದೂರವಿರು, ಬ್ರಹ್ಮಚಾರಿ ಬಳಸಿದ್ದು. ಓಂ ಅನುಪಲ್ಲವಿ ನಿಶಾ ಶಬ್ಬಿ ಕುರುಂ ಮಹಾ ಬ್ರಹ್ಮರಕ್ಷಿತ. ಹೇಳ್ತೀನಿ ದಕ್ಷಿಣತ ಎಷ್ಟು ಬೇಕು ನೋಡವ. ನೀನು ಮನುಷ್ಯಳ ಅದೇ ಹೊಟ್ಟಿಗೆ ಅನ್ನ ತಿಂತೀರಿ, ಯಾಕೆ ಕೊಡ್ತೀನಿ ನೋಡು. ಸೋಡ ಬರಂಗಿಲ್ಲ, ಲೋಮರ ಮತ್ ಶೇಂಗಾ ಚೀಟಿಗೆ ನಾನೇ 2 ರೂಪಾಯಿ ಕೊಡ್ಬೇಕು ಮೇ. ಅಲ್ಲೇ ನಿಮ್ಮ ತಂಗಿಗೆ ಎಲ್ಲ ಹೋಲಾಕ್ ಧುಮ್ಕಿ ಕೊಡ. ಏನಪ್ಪ ಅಲ್ಲಿ ಒಂದು 90 ಆಗಟ್ರ ಕೊಟ್ಲ ನೈಟಿ ಅಂತಿರಲ್ಲ. ಏನು ನೈಟಿ? ತಮ್ಮ ಓಟಿ ಅಂದ್ರೆ ಓಬ್ಳೇಶನ ತೀರ್ಥ. ಆದ್ರೆ ನಾವು ಜೋಪಾನವಾಗಿ ಅಲ್ಲೆಲ್ಲೆಲ್ಲೆ ಬ್ರಾಂಚ್ಗಳನ್ನ ತೆಗೆದಿಟ್ಟು ಬಿಟ್ಟಿದ್ದಾರೆ. ಓಕೆ ಬಾಲೆ ಹೇಳ್ತೀನಿ. ನಿನ್ನ ಹೆಸರು ಚಲುವಿ, ನಿನಗೆ ಹುಡುಗರು ಬೆನ್ನ ಹಾಕ್ಯಾರ. ಎಷ್ಟು ಕರೆಕ್ಟ್ ಹೇಳಿದ್ರು ನೋಡ್ರಿ. ಕರೆಕ್ಟ್ ಹೇಳ್ತೀವಿ ಅಂತ ಇಟ್ಕೊಂಡ್ರ ನನ್ನಿಗೆ, ಇಲ್ಲಾಂದ್ರೆ ರೊಕ್ಕ ಪಗಾರ ಕೊಟ್ಟು ಕಳಿಸ್ಬಿಡ್ರ ನಮ್ಮ. ಬಾಲೆ ಆ ಇಬ್ಬರಲ್ಲಿ ನೀನು ಸಿದ್ಧನನ್ನು ಮಾತ್ರ ಮದುವೆ ಆಗಬೇಡ. ನೀನು ಮದುವೆ ಆದ 3 ತಿಂಗಳಿಗೆ ಅವ್ನು ಇರಿಬಿ ಕಡಿಸ್ಕೊಂಡು ಸಾಯ್ತಾನ. ಇರಿಬಿ ಕಾಲಕ್ಕೆ ಬಿಟ್ಟು ಸಾಯ್ತದ? ಆಂಟಿಗಳ ಕಾಲಕ್ಕೆ ಬಿಟ್ಟು ಸತ್ತರದ್ರಿ, ಆನಿ ಕಾಲಕ್ಕೆ ಬಿಟ್ಟು ಸತ್ತರದ್ರಿ, ಹೆಂಡ್ರ ಕೈ ಸತ್ತು ಬ್ಯಾಸರಾಗಿ ಓಡೋದು ಮಕ್ಕಳು ಬಾ. ಅಲ್ಲಿ ಹೆಂಡ್ರ ಚಂದ ನೋಡ್ಕೊಂಡ್ರೆ ಅವ್ರು ಯಾಕೆ ಬೇರೆ ಕಡೆ ಹೋಗ್ತಾರೆ? ಚಂದನ್ ಕೂಚಿಟ್ಬಿಡ್ತಾ, ತಾಯಿ ಸಿಕ್ಕಿಲ್ಲ ಓಡಿಯ. ಅದಕ್ಕಾಗಿ ಬಾಲೆ ಹೇಳುತ್ತಿರುವೆ, ನೀ ಅವನು ಮದುವೆ ಹೇಳ್ಬಿಡ, ಸಿಗಾನ ಮದುವೆ. ಅದ್ರ ಹೆಣ ಎತ್ತಲಿ, ಅದ್ರ ಬಕ್ಕ ಬಾರ್ಲಿ ಬೆಳ್ಳಿ, ಬರೇ ಕುಡ್ದು ಗಡ್ರ ದಂಡ ಬಿಟ್ಟಿರ್ತದ, ಬರೇ ಹೆಂಗಸರು ಚಟನೆ ಐತದಕ್ಕ. ಯಾಕೆ ಬಾಲೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರ್ಬೇಕು?
ಅವ ಯಾಕೆ ಗಟ್ಟರ್ ದಂಡಿಗೆ ಮಕ್ಕೊಂತಾನ? ಬ್ಯಾಸರಾದ ಹೆಣ್ಮಕ್ಕಳಿಗೆ ಆ ಗಟ್ಟರ್ ನೀರನ್ನ ಹೆಂಗ್ ಫಿಲ್ಟರ್ ಮಾಡಿ ಕುಡಿಸ್ಬೇಕನ್ನ ಕಲಿ ಮಕ್ಕೊಂಡಿರ್ತಾರ. ಏನು ಬಾಲು ಬಾಲಿ, ಅದು ರಿಸರ್ವೇಶನ್ ಜಾಗ, ಯಾರಿಗೆ ಬಿಟ್ಕೊಡಂಗಿಲ್ಲ ಅವು. ನೀ ಹೆಂಗ್ ವೇಟಿಂಗ್ ಲಿಸ್ಟ್ ನಾಗ ನೋಡಿ, ನಾನ್ ರಿಸರ್ವೇಶನ್ ಆಗಿನಿ. ಅದಕ್ಕಾಗಿ ನೀ ಶಿವನ್ ಮದುವೆ ಆ ಜನ ನೀನು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತ, ತುಪ್ಪದಾಗ ಬೆಳಂಗಿಲ್ಲ ಗಟ್ಟರ್ನಾಗ ಬೀಳುತ್ತದ. ಶಾಪ ಕೊಟ್ಟು ಸುಟ್ಟು ಬಿಟ್ಟೆ ತೆಗಿಲಿ. ಅಕ್ಕಿನ ಮಾ ಮುಟ್ಟಿದ್ರೆ ನಿಮಗೇನಾಯ್ತು? ನನಗ ಹಾವು ನುಂಗದಷ್ಟು ಸಂಕಟ ಆಗುತ್ತೆ. ನನ್ನ ಮುಂದೆ ಸ್ತ್ರೀಯರನ್ನು ಮುಟ್ಟದಿರು. ನಾನು ಸ್ವಾಮ್ಯವ್ವ, ಬರೀ ನೋಡೇ ಬಸರು ಮಾಡ್ತೀನಿ. ಅಂತಹ ಮಹಾನ್ ಶಕ್ತಿಗಳು ನನ್ನಲ್ಲಿ ಇವೆ. ಆದ್ರೆ ಏನು ಮಾಡುವುದು, ಬಿಸಿಲಿಗೆ ಕೊಟ್ಟೆ, ಶಬ್ಬಿಗೆ ಗ್ಯಾಪ್ ಆಗ್ತದೆ, ಪಲ್ಲವಿಗೆ ಕೈ ಹೆಚ್ಚಿನ ಏನಾಕತ್ತೆ ನೋಡ್ಬೇಕು. ಅಲ್ಲಿ ನೀವು ಏನು ಮಾತಾಡಕತ್ತೀರಿ, ಮಾತಾಡಕತ್ತೆ ಅನ್ನೋದು ಗೊತ್ತಾಯ್ತು, ಆದ್ರೆ ಏನೇನು ಮಾತಾಡತ್ತಿರ ಗೊತ್ತಾಗಲ್ಲ. ನಾನು ಅಕ್ಕಿನ ಮುಟ್ಟಿದ್ರೆ ನಿಮಗೇನಾಯ್ತು? ಅಕ್ಕಿನ ಮುಟ್ಟಬೇಡ, ಯಾರು ಯಾವಕ್ಕಿನಾರ ಮುಟ್ಟಿ ನೋಡೋಣ. ಹೆಣ್ಮಕ್ಳು ಗಂಡ್ಮಕ್ಳು ಮುಟ್ಲಿಲ್ಲಾದ್ರೆ ಮತ್ತೆ ನೀವ್ರು ಮುಟ್ಟಬೇಕಾನ? ನೀ ಯಾರು ಮುಟ್ಟು ಯಾರು ಮಾತಾಡ್ತೀನಿ ತೆಗಿಲ ಮೂರ್ಗಾಪ ಸುಟ್ಟು ಬಿಟ್ಟೆ. ಗಜಪತಿ ಗರ್ವಭಂಗ, ಮಾಲಾಶ್ರೀ ಮಾನಭಂಗ, ಸುಮ್ಮನೆ ನಿಂತು ತೋಡೋ ಪಂಡ್ರಾಪುರ ಪಿಂಡ್ರಿ ಮಗನ. ಅಲ್ಲಿ ಮಂತ್ರ ಏನು ಬೈಗಳಿವು ಯಾರಿಗೆ? ಇದು ಬೈಗಳಲ್ಲ ಸಂಸ್ಕೃತ, ನಮ್ಮ ಮಂತ್ರದ ಜಟಾನು ಊಟ ಚಲೋ ಐತಪ್ಪ ನಿಮ್ ಗೂಟ ಬಡಿ ಅಂದ. ಹೌದು, ಇವ್ರು ಏನ್ ಮಾಡ್ತಾರೆ? ಇವ್ರು ಬಹುಶಃ ಹೇಳ್ತಾರೆ. ಇವ್ರು ಮತ್ತೇನ್ ಮಾಡ್ತಾರೆ ಹೇಳಿದ್ರೆ ನಿನ್ ಬಹುಶಃ ಏ ಹಂಗಾರ ನಂಗೊಂದ್ ಸ್ವಲ್ಪ ಹೇಳಿಲ್ಲ. ಬಹುಶಃ ಗುಡುಗುಡು ಅಂತ ಐತಿ, ಗುಡ ಮೇಲೆ ಆಗದೈತಿ, ಆ ಜಾಗದ ಗಬಲ ಇಲ್ಲ, ಈ ಜಾಗದ ಗಬಲ ಐತಿ, ಕತ್ತಿಗೆ ಕೋಡಿಲ್ಲ, ಕೋಳಿಗೆ ಹಲ್ಲಿಲ್ಲ, ಸತ್ತ ಹೆಣಕ ಜೀವವಿಲ್ಲ, ಸತ್ತ ಮೇಲೆ ಸುಡುಗಾಡಕ ವೈದ್ಯರ ಬಹುಶಃ. ನಿನ್ನ ತಲೆಯನ್ನು ನೋಡ್ತಿದ್ರೆ ನೀನು ಮೊದಲು ತಗಡಿನ ಕೂದಲ ತಲೆ ನೋಡ್ಬೇಡ್ರಿ, ಬ್ಯಾರೆ ನೋಡ್ಲಿ. ಮಗಬೇಡ, ನನ್ನ ಕಾಂಗ್ರೆಸ್ ಅಲ್ಲ ಕಮಲ. ಮಗಬೇಡ, ನಾಕ್ರ ಚೆಂಡಿಗೆ ಹೋದಿಕ್ಕೆ ನಮಗೆ ಯಾಕೆ ನಗತಿ? ಗಣಪತಿ ಕರ ಒಬ್ಬಂಗ, ಮಾಲಶ್ರೀ ಮಾನಭಂಗ, ಸುಮ್ಮನೆ ರೋ ಪಾಂಡ್ರಂಗ. ಸುಮ್ಮನೆ ನಿಂತೀನಿ ಅಂದ್ರೆ ನಾ ಏನ್ ಮಾಡಿನ್ ಮತ್ತ? ನಾನಾ ಹಾರಿ ಹೇಳಿ ತಗಿ ದಕ್ಷಿಣ ತಗಿ ದಕ್ಷಿಣ. ಏ ಚಲಿ, ನೀ ಎಷ್ಟು ಕೊಟ್ಟಿ ದಕ್ಷಿಣ? 10 ರೂಪಾಯಿ ಕೊಟ್ಟಿನಿ. 10 ರೂಪಾಯಿ ಸ್ವಾಮಿಗಳು ಯೋಗಿದ್ದೇನೆ, 10 ರೂಪಾಯಿ ಕೊಡ್ತೀಯ? ಅವನು ಕೂದಲ ತುಂಬೋನ್ ಮಾಡ್ಯಾನ, ಅವ್ನು ಪ್ಯಾಕೆಟ್ ಡಬ್ಬಿ ನೀರು ಹಾಕೊಂಡ್ ಮಾಡ್ಯಾನ. ಸ್ವಾಮಿಗಳು ಯೋಗಿದ್ದೇನು, ಅವನ ಭಿಕ್ಷುಕ್ರು ಮಾಡ್ಯಾನ 10 ರೂಪಾಯಿ ಕೊಡಕ್ಕ. ಗೊತ್ತಾ, ತಗೋ ಹೊಡೆದ ಹೇಳು. ಏ ನಮ್ ಕಣ್ಣು ನಾವು ಮುಟ್ಟಲ್ರಪ್ಪ, ಬಾಯಲ್ಲಿ ಹಿಡಿದ್ರ ಹೊಡಿಯೋ ಮರ, ಆದ್ರೆ ಬೇಗಾದ ಮಾತ್ರ ಬೇಯ್ಬೇಡ. ಅಲ್ಲಿ ನೋಡ್ರಿ, ನಿಮ್ ಯುಗತ್ತಿಗೆ 10 ರೂಪಾಯಿ ಮತ್ತೆ ಶಿಷ್ಯ ನೀ ಎಷ್ಟು ಕೊಡ್ಬೇಕಂತ ಮಾಡಿದ್ವಿ? ನಾನಾಗಿದ್ದು ಒಂದು 3-4 ಸಾವಿರ ರೂಪಾಯಿ ಕೊಟ್ಟು ಬಿಡ್ತಿದ್ವಿ. ಲೋಕದ ಸಿಕ್ತಪ್ಪ ನಮ್ಗೆ ಗಂಡ ಯಾರ್ತಿನ ಏಟ್ ಮಾಡಿ ಬರ್ತೀನಿ ನೋಡು. ಯೋಗ್ಯತೆ 10 ರೂಪಾಯಿ ಯೋಗ್ಯತೆ ಕೊಡ್ತಾರೆ ಗೊತ್ತಾಗಲ್ಲ ನಿಮ್ಮ. ಇವ ಎದ್ರಾಗ ಮೀನ ಹಿಡಿತಾರಲ್ಲ ಅಂತ ಅಲ್ರಿ, ಯಾಕೆ 10 ರೂಪಾಯಿ ಕೊಟ್ಟು ಪರಿ ಮಾಡಿದ್ಲಲ್ಲ, ಅದಕ್ಕೆ ಮ್ಯಾಲ 1 ರೂಪಾಯಿ ಕೊಟ್ಟು 11 ರೂಪಾಯಿ ಮಾಡಿ. ಈಗ ಹೇಳ್ರಿ ಭವಿಷ್ಯ, ಜಾಲಿ ಹಾಳ್ ಶಿವಾನಂದ ಎಂತವನ್ನ ಹಡಿದ್ರು ಅಕ್ಕಿದೊಂದು 10 ಇಸ್ಕೊಂಡು 90 ಬರ್ತಾ ತಡಿ ಸರ್. ಅವ ನೀವೊಂದು 10 ಇಸ್ಕೊಂಡು ನಾನ ತಿರ್ಕೊಂಡ್ ತಿನ್ನೋ, ನೀವು ಆರಿಸ್ಕೊಂಡ್ ತಿನ್ನೋರಪ್ಪ ಹೇಳ್ತೇನೆ. ಹೇಳಿ ಕುಡು ಕುಡು ಅಂತ ಐತಿ, ಕುಡ ಮೇಲೆ ಆಗದೈತಿ ಈ ಜಾಗದಾಗ. ಅಲ್ಲೇ ಕೂದಿಲೆ, ನೀವ ಈ ಜಾಗದಾಗ ಏನಾಯ್ತು? ಇಲ್ಲೇ ಕೊಡ 1 ರೂಪಾಯಿ ಬಿಳಿಗೆ ತುಂಬ ಓಡಾಡಿಸ್ಬೋದು ಏನ್ ನಮ್ದು? ನೀವ ಅಂದ್ರಲ್ರಿ ಈ ಜಾಗದ ಬಲ ಇಲ್ಲ ಅಂತೀನಿ. ಅಲ್ಲೇ ಐತಿ ಆಯ್ತಾ, ನೀನು ಒಂದು ಹುಡುಗಿನ ಲವ್ ಮಾಡಕತ್ತಿ. ಏನು ಕರೆಕ್ಟ್ ಹೇಳಿದ್ರಿ ಸ್ವಾಮಿಗಳು, ಆಕಿ ಬ್ಯಾರೆ ಯಾರಲ್ರಿ, ಇಲ್ಲಿ ಅದಾಳಲ್ಲ ಇನ್ನ ಬ್ಯಾಡ ಆಕಿನ ಮದುವೆ ಬೇಡ. ಈಗ ಆಕಿ ರಿಸರ್ವೇಶನ್ ಅದಾವ ಹೌದಾ? ಇಲ್ಲ ಅಂತ ನೋಡ್ರಿ, ಆಕಿನ ಮದುವೆ ಆದ್ರೆ ನೀನು ಇಲಿ ಬಾಯಿಗೆ ಸಿಕ್ಸ್ ಆಯ್ತು. ಇಲಿ ಬಾಯಿಗೆ ಅದೇ ಅಂದ್ರೆ ಇಲಿ ಒಂದ್ ಮೂಗ ಕಾಲಾಡಿ ಸೇವಿ ಬಿಡ್ತೈತಿ ಔಟ ನೀನು. ಅದೇನಾರಾಗ್ಲಿ ಆಕಿನ ಮದುವೆ ಆಗವ ಆಗ್ಬೇಡು. ಆಕಿದ 3 ಆಗತ್ತ, ನಿಂದ 6 ಆಗತ್ತ, ನಮ್ಗೆ ಬರ್ತಂಗಿಲ್ಲ. ಅವು ಭವಿಷ್ಯಕ್ಕೆಲ್ಲ 1 ರೂಪಾಯಿ ಕೊಟ್ಟಿನಿ, ನಂದ 6 ಮಾಡಿರಿ, ಅಕ್ಕಿದ 3 ಮಾಡಿ 63 ಮಾಡಿರಿ. ಅದನ್ನ 63 ವಿಜಯ ಮಲ್ಯಣ್ಣ ಕೋಟಿ ಗಟ್ಟಲೆ ಆಡಿದ್ರೆ ಆಗಿಲ್ಲ, 21 ರೂಪಾಯಿ ಕಾಡಕ್ಕೊಂಡ ನಾನು ಆಗಲ್ಲ. ನನಗೆ ಹೇಳ್ಬಡ್ರಿ, ನನಗೆ ಆಗ್ಬೇಕೀಗ. ಆಗಲ್ಲ ಬಳಸೋಳಿಕ್ಕೆ ಆಗಲ್ಲ. ನೀವು ನೋಡಿ ಈ ಭಾಷೆ ನನ್ನ ದೋಸ್ತ, ನನಗೆ ಶಿವ್ಯ ಒಬ್ಬನ ಭಯ ನನಗಿದ. ಗಜಪತಿ ಗರ್ವಭಂಗ, ಮಾಲಶ್ರೀ ಮಾನಭಂಗ, ನಾ ಏನು ಬರ್ತೀನೋ ಪಾಂಡ್ರಂಗ.
ಬರ್ರಿ ಇಲ್ಲಿ ಎಲ್ಲಿ ಗಂಟ್ರಿ? ಅಜ್ಜಟ್ ನನಗೆ ಈಗ ಸ್ನಾನಕ್ಕೆ ಸಂಧ್ಯಾ ವಂದನಿಗೆ ಹೊತ್ತಾಗಿ ತೋರಿಸ. ಹೌದು, ಇದೇನು ಜ್ಯೋತಿ ಬಿದ್ದೈತಲ್ರಿ? ನನಗೆ ಇವಾಗ ಹೂ ಇಡ್ತಾಗ್ಲಿ ಕಣ್ಣಕ್ಕೆ ಬಂದ ಹೂ ಸ್ವಾಮಿ ಮೇಲೆ ಸೈಡಿ ಕರ್ಕೊಂಡು ಸ್ವಾಮಿ ಮಂಗನ ಮಗನ ನಿನ್ ಕಾಲ್ ಬೀಳ್ತೀನಿ ಅಣ್ಣೆ. ನಂದು ಅದ್ ಕೆಳಗಿಂದ ಅದನ್ನ ಸಿಪ್ಪಿದ್ರೆ ನಾ ಬಿಡೋದಿಲ್ಲ. ಕಿರುಬಳ್ಳು ಬಿಡಲ್ಲ. ಏ ಚಲಿವೆ ನೀವ್ ಯಾರು ತಿಳ್ಕೊಂಡಿ? ದೊಡ್ಡ ಸ್ವಾಮಿಗಳವರು. ಸ್ವಾಮಿಗಳ ಇಲ್ಲಿ ನೋಡಿಲಿ ಹಣ ಎತ್ತಲಿ ಸೌಂದರ್ಯ. ಅತ್ತಂಗರ್ನ ರಿಸರ್ವ್ ಮಾಡ್ಕೊಂಡಿದ್ದೀನಿ. ಏ ಹೋಗಲೇ ನಾಗ ಮದುವೆ ಆಗಿ ನಾಯಿ ಕಚ್ಚಿರ್ ಕಚ್ಚಾಡ್ತಿರಲ್ಲಿ. ಮತ್ತ ಹೌದು, ಒಂದ್ ಹೆಣ್ಣನ ಇದ್ದಾಗ ಎರಡು ಗಂಡನ ಇರಕ ಬೇಕಲ್ಲಿ. ಆದ್ರೆ ಈ ನಾಯಿ ಹಂಗಲ್ಲ, ಅವ್ ನಂಗೆ ಹಡಕ್ ಬರ್ತಿಲ್ಲ. ಇದು ಪ್ಯೂರ್ ಬ್ಯಾಟಿ ನಾಯಿ ಐತಿ. ಈ ನಾಯಿಯನ್ನ ಕಚ್ಚಿ 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 ನೋಡ್ತೀನಿ. ಕಚ್ತಿ ಅಮ್ಮಗನ ಬಾ, ಕಚ್ ಬಾ, ನನ್ಗೆ ಏಡ್ಸೈತಿ. ನಿಮ್ಮ ಹತ್ರ ಏನೈತೆ ಅಂತೇಳಿ ಮದ್ವೆ? ಏನಿಲ್ಲ ಅಂತ ಕೇಳು. ಬರೀ 3 ತಿಂಗಳ ಟೈಮ್ ಕೊಡು. ನಿನ್ನ ಮನೆ ಮುಂದೆ ಸ್ಕಾರ್ಪಿಯೋ ಕಾರ್ ತೊಂಬನ. ಈ ಕಿಸ್ತಿ ಅಂದ್ರೆ ಏನು? ಹಾಕ್ತೀನಿ ಅಲ್ಲ, 3 ತಿಂಗಳಿಗೆ ಅವ್ನು ಸ್ಕಾರ್ಪಿಯೋ ತರ್ತಾನ. ನನ್ನ ಮದುವೆ ಆಗು 3 ದಿವಸಕ್ಕೆ ಅಲ್ಪೇ ಕಿಟ್ಟಿ ಹೊಡ ತಿನ್ನಿಸ್ತ. ಅವ ಬೇಕಾ ನಾ ಬೇಕಾ ವಿಚಾರ ಮಾಡು. ನೀನು 3 ತಿಂಗಳು, ನೀನು 3 ದಿನ. ಅಷ್ಟೊತ್ತಿಗೆ 1 ಡಜನ್ ಮಕ್ಳು ಆಡ್ತಿರ್ತೀನ. 3 ತಿಂಗಳು 3 ದಿವಸಕ್ಕೆ 1 ಡಜನ್ ಮಕ್ಳು? ಎಪ್ಪು ಮನುಷ್ಯ ಜಾತಿ ಕೆಲವು ಯಾರು ಒಂದ್ ತಿಂಗಳ ದೊಡ್ಡ ಶ್ರೀಮಂತರ ಬರ್ತಾರ ಅವ್ರನ್ನ ಮದ್ವೆ ಮಾಡ್ತೀನಿ.